ಪುತ್ತೂರು ತಾಲೂಕಿನಲ್ಲಿ ಯಾರು ಕೆಲಸ ಇಲ್ಲದೆ ಇರಬಾರ್ದು, ಪ್ರತಿಯೊಬ್ಬರಿಗೂ ಒಂದು ಉದ್ಯೋಗ ಸಿಗ್ಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಆಲೋಚನೆ ಮಾಡಿ ಉದ್ಯೋಗ ಮೇಲೆ ಆಲೋಚನೆ ನಡೀತಿದ್ರೆ ನಮ್ಮ ಪುತ್ತೂರು ತಾಲೂಕಿಂದ ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸಿಕೊಂಡು ನಾವಲ್ಲಿ ಉದ್ಯೋಗ ಮೇಲಕ್ಕೆ ಹೋಗ್ಬೇಕು, ಅವರಿಗೆ ಉದ್ಯೋಗ ಸಿಗ್ಬೇಕು. ಸಿಗದಿದ್ರು ನೀವು ಚಿಂತೆ ಮಾಡಬೇಡಿ, ನಿಮ್ಮ ಪ್ರಯತ್ನವನ್ನು ಮಾಡಿ ಮುನ್ನೆ ಸಹ ಅವರೊಂದು ಮಾತು ಹೇಳಿದ್ರು. ಅದು ದೊಡ್ಡ ಕೆಲಸ ಚಿಕ್ಕ ಕೆಲಸ ಅಂತಲ್ಲ, ಕೆಲಸ ಯಾವುದೇ ಇರಲಿ ನೀವು ನಿಮ್ಮ ಶ್ರಮ ವಹಿಸಿ ಅಲ್ಲಿ ನೀವು ಭಾಗವಹಿಸಿ. ನೀವು ಹಿಂದೆ ಮುಂದೆ ನೋಡಬೇಡಿ, ಪ್ರತಿ ಒಂದು ಯಾವುದ್ರಲ್ಲಿ ನಿಮ್ಮ ಎಜುಕೇಶನ್ ತಕ್ಕಂಥ ಕಂಪನಿಗಳಿದೆ ಅದನ್ನು ನಿಮ್ಮನ್ನು ಪಾರ್ಟಿಸಿಪೇಟ್ ಮಾಡಿ ಮಾಡಿ ನೀವು ಅದರಲ್ಲಿ ಎಕ್ಸಾಮ್ ಕೊಡಿ. ಸಿಗಿತದ ಬಿಡುತ್ತೆ, ಅದು ದೇವರಿಗೆ ಬಿಟ್ಟದ್ದು, ನಿಮ್ಮ ಶ್ರಮಕ್ಕೆ ಬಿಟ್ಟದ್ದು. ಅದು ಚಿಕ್ಕದಾದರೂ ಸರಿ ನೀವು ಅದನ್ನು ಇದು ಚಿಕ್ಕದಾದ್ರೂ ಓಕೆ, ನೀವು ಕೆಲಸಕ್ಕೆ ರೆಡಿಯಾಗಿ ಅದು ನಿಮ್ಮ ಜೀವನದಲ್ಲಿ ಮುಂದೆ ಒಂದು ಹೆಜ್ಜೆ ಇಡ್ತಾ ಮುಂದೆ ಹೋಗ್ತಾ ಇರ್ತೀರಾ. ಖಂಡಿತ ನೀವು ಅದನ್ನು ಬೇಡ, ಇದು ಚಿಕ್ಕ ಕೆಲಸ, ಅದು ದೊಡ್ಡ ಕೆಲಸಗೇನೆ ಬೇಕಂತೇಳಿ ನೀವು ಯಾವತ್ತೂ ಆಲೋಚನೆ ಮಾಡಿ. ಚಿಕ್ಕಂಥ ಕೆಲಸವನ್ನು ನೀವು ಮಾಡಲೇಬೇಕು. ನೀವು ಅದರಲ್ಲಿ ನೋಡಿ, ನಮಗೆ ಶಾಸಕರದ ಒಂದು ಇಡೀ ನಮ್ಮ ರಾಜ್ಯಕ್ಕೆ ಮಾದರಿಯಾಗಬೇಕು. ಪುತ್ತೂರಲ್ಲಿ ಅಷ್ಟೊಂದು ಕೆಲಸಗಳು ನಾವು ನಿರ್ಮಾಣ ಮಾಡಬೇಕು. ವಿದ್ಯಾರ್ಥಿಗಳಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬರು ಕೆಲಸ ಸಿಗ್ಬೇಕು ಅನ್ನೋದು ದೊಡ್ಡ ಆಸೆ ಇಟ್ಕೊಂಡಿದ್ದಾರೆ. ಇವತ್ತು ನೀವು ಆಲೋಚನೆ ಯಾವುದೇ ಕೆಲಸ ಸಿಗದಿದ್ರು ನೀವು ಚಿಂತೆ ಮಾಡಬೇಡಿ. ನಾವು ಇದೇ ತಿಂಗಳ ನಾವು ಪುತ್ತೂರಿನಲ್ಲಿ ಶಾಸಕರ ನೇತೃತ್ವದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬ್ಯಾಂಗ್ಸಿಕೊಂಡು ಸಾಧಾರಣ 2,500 ವಿದ್ಯಾರ್ಥಿಗಳಿಗೆ ನಾವು ಉದ್ಯೋಗವನ್ನು ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಅದು ಖುದ್ದು ಶಾಸಕರಿದ್ದು ಮಾಡುವಂತಹ ಕಾರ್ಯಕ್ರಮ. ಯಾರಿಗೂ ನೀವು ಯಾರು ಚಿಂತೆ ಮಾಡಬೇಡಿ. ಅದು ಹೆಣ್ಮಕ್ಳು ಇರ್ಬೋದು, ಗಂಡ್ ಮಕ್ಳು ಇರ್ಬೋದು, ನಾವು ಪುತ್ರಳ ಕಾರ್ಯಕ್ರಮ ಮಾಡ್ತಾ ಇದೆ. ನೀವೆಲ್ಲ ಅದರಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಇವತ್ತು ನೀವು ಆಲ್ವಾಸ್ನಲ್ಲಿ ಏನು ಇಂಟರ್ವ್ಯೂ ವಿಧಿಸ್ತೀರಾ, ಶ್ರೀ ಮಾಲಿಂಗೇಶ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ಎಲ್ಲರಿಗೂ ಕೆಲಸ ಸಿಗುವಂತಾಗಲೇ ಒಂದು ಆಶಿಸ್ತಾ ನನ್ನ ಎರಡು ಮಾತನ್ನು ನಿಲ್ಲಿಸ್ತೀನಿ. ಇವತ್ತು ನಾವು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಅಂದ್ರೆ, ಟುಡೇ ಇಸ್ ಅ ವೆರಿ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಇನ್ ಯುವರ್ ಪ್ರೊಫೆಷನಲ್ ಲೈಫ್. ನಿಮ್ಮ ಪ್ರೊಫೆಷನಲ್ ಲೈಫ್ನ ಒಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಇವತ್ತು ಏನಾಗ್ಲಿಕ್ಕಿದೆ ಅಂದ್ರೆ, ಇಂಟರ್ವ್ಯೂಲ್ಲಿ ಏನೆಲ್ಲ ನಾವು ಮಾಡ್ತಿದ್ದೀವಿ ಅಂದ್ರೆ ಎರಡೆರಡು ಟೆಸ್ಟ್ ಆಗ್ತಾ ಇದೆ. ಒಂದು ನಿಮ್ಮ ನಾಲೆಜ್ ಮತ್ತೆ ಸ್ಕಿಲ್ನ ಟೆಸ್ಟ್ ಆಗ್ಲಿಕ್ಕಿದೆ, ಇನ್ನೊಂದು ನಿಮ್ಮ ಪರ್ಸ್ನಾಲಿಟಿ ಮತ್ತೆ ನಿಮ್ಮ ಪರ್ಸ್ನಾಲಿಟಿಯ ಟೆಸ್ಟ್ ಆಗ್ಲಿಕ್ಕಿದೆ. ಓಕೆ, ಸೊ ಇದರಲ್ಲಿ ತುಂಬಾ ಜನರಿಗೆ ಬೇರೆ ಬೇರೆ ಟೈಪ್ನ ಇಮೋಷನ್ಸ್ ನೀವು ಫೀಲ್ ಮಾಡ್ತಾ ಇರ್ಬೋದು. ಕೆಲವರು ನರ್ವಸ್ನೆಸ್ ಇರ್ಬೋದು, ಕೆಲವರು ಎಕ್ಸೈಟ್ಮೆಂಟ್ ಇರ್ಬೋದು, ಕೆಲವರಿಗೆ ಯಾವ ತರ ಇರ್ತದೆ ಆಳ್ವಾಸ್ ಅಲ್ಲಿ. ಮುಂಚೆ ಫೇಸ್ ಮಾಡಿದ್ದಾರೆ ಇಂಟರ್ವ್ಯೂ ಯಾರಾದ್ರು? ಯಾರು ಮಕ್ಕಳು ಫೇಸ್ ಮಾಡಿದ್ದಾರೆ? ಯಾರು ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ? ಸೀಡ್ ಆಗ್ತೀರಾ ಇಲ್ವಾ ಅಂತ ನಮಗೂ ಗೊತ್ತಿಲ್ಲ, ಬಟ್ ಗಿವಿಂಗ್ ಯುವರ್ 100% ಇಸ್ ಇಂಪಾರ್ಟೆಂಟ್. ನಮ್ಮ 100 ಕ್ಕೆ 100 ನಾವು ನಮ್ಮ ಎಫರ್ಟ್ ಅನ್ನ ಕೊಟ್ಟು ಫೇಸ್ ಮಾಡಿ, ಇದು ದಿಸ್ ಇಸ್ ಅ ಲರ್ನಿಂಗ್ ಪ್ರೋಸೆಸ್, ಇಲ್ಲಿ ನಿಮಗೆ ಕಲೀಲಿಕ್ಕೆ ಸಿಗ್ತದೆ. ಸೊ ಅದೇ ಮಿಕ್ಸ್ಡ್ ಇಮೋಷನ್ಸ್ ಆಗ್ತಿರ್ಬೋದು ನಿಮಗೆ ಫೀಲಿಂಗ್, ಕೆಲವರಿಗೆ ನರ್ವಸ್ನೆಸ್ ಆಗ್ತಿರ್ಬೋದು, ಕೆಲವರಿಗೆ ಅದೇ ತುಂಬಾ ಜನ ಫ್ರೆಷರ್ಸ್ ಇದ್ದೀರಿ, ಒಂದ್ ಸ್ವಲ್ಪ ಎಕ್ಸೈಟ್ಮೆಂಟ್ ಇರ್ಬೋದು. ಸೊ ಇದೆಲ್ಲ ಒಂದು ಮಿಕ್ಸ್ಡ್ ನಮ್ಮ ಚಾಲೆಂಜಸ್ ಏನ್ ನಾವು ಇವತ್ತು ಫೇಸ್ ಮಾಡ್ತಿದೀವಿ. ಕರೆಕ್ಟ್ ಅಮೌಂಟ್ ಆಫ್ ಪ್ರಿಪರೇಷನ್ ಇದ್ರೆ ವಿ ಕ್ಯಾನ್ ಓವರ್ಕಮ್ ದಿಸ್ ಚಾಲೆಂಜ್, ವಿ ಕ್ಯಾನ್ ಟರ್ನ್ ದಿಸ್ ಚಾಲೆಂಜ್ ಇನ್ ಟು ಅಪರ್ಚುನಿಟಿ. ಓಕೆ, ಇಂಟರ್ವ್ಯೂ ಇಸ್ ಅ ಟೂ ವೇ ಪ್ರೊಸೆಸ್. ಈಗ ನಾನು ಒಂದು ಇಂಜಿನಿಯರಿಂಗ್ ಗ್ರಾಜುಯೇಟ್, ನಾನು 2016 ಅಲ್ಲಿ NMIIT ನಿಟ್ಟೆಯಲ್ಲಿ ನಾನು ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಗ್ರಾಜುಯೇಟ್ ಆಗಿದ್ದೇನೆ, ಕೂಡ ಸೆಲೆಕ್ಟ್ ಆಗಿದೆ. ಇಂಡಿಯನ್ ನೇವಿಯಲ್ಲಿ ಇಂಟರ್ವ್ಯೂ ರೌಂಡ್, ಆಪ್ಟಿಟ್ಯೂಡ್ ರೌಂಡ್ ಕ್ಲಿಯರ್ ಆಗಿ SSB ವರೆಗೆ ಹೋಗಿದೆ. SSB ಅಲ್ಲಿ ಅನ್ಫಾರ್ಚುನೇಟ್ಲಿ ಐ ಕುಡಂಟ್ ಕ್ಲಿಯರ್. ನಾನು ನನ್ನ ಬಗ್ಗೆ ಹೊಗಳ್ಕೊಳ್ಳೋದಲ್ಲ, ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ನಾನು ಸ್ವಲ್ಪ ನನ್ನ ಜೀವನದಲ್ಲಿ ಜಾಸ್ತಿ ನೋಡಿಲ್ಲ, ಬಟ್ ಸ್ವಲ್ಪ ಇಂಟರ್ವ್ಯೂಗಳನ್ನ ಫೇಸ್ ಮಾಡಿ ಯಾವ ತರ ಮಾಡ್ಬೋದು. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಬೇಕಂತಿದ್ದೀನಿ. ಸೊ ಇವಾಗ ಐ ವರ್ಕ್ ಆಸ್ ಅ ಸೆಲ್ಫ್ ಎಂಪ್ಲಾಯ್ಡ್. ಈಗ ನಾನು ಇಂಟರ್ವ್ಯೂ ತಗೊಂಡು ಕೂಡ ಗೊತ್ತು, ಈಗ ನನ್ನ ಕಂಪನಿಗೆ ಯಾರಾದ್ರೂ ಜನ ರಿಕ್ರೂಟ್ ಮಾಡ್ಬೇಕಿದ್ರೆ ಐ ಟೇಕ್ ಇಂಟರ್ವ್ಯೂ ಮೈಸೆಲ್ಫ್. ನಾನೇ ಇಂಟರ್ವ್ಯೂ, ನನಗೆ ಯಾವ ತರ ನಾನು ಇಂಟರ್ವ್ಯೂಗೆ ಹೋಗಿನೂ ಗೊತ್ತು, ತಗೊಂಡು ಕೂಡ ಗೊತ್ತು. ಸೊ ನನ್ನ ನಾಲೆಜ್ ಅಲ್ಲಿ ಏನೆಲ್ಲ ನಾನು ನಿಮಗೆ ಕೀ ಪಾಯಿಂಟ್ಸ್ ಹೇಳ್ಬೋದು, ಒಂದು ಸಣ್ಣ ಒಂದು 5 ನಿಮಿಷದಲ್ಲಿ ನಾನು ನಿಮಗೆ ಒಂದು ಕೆಲವೆಲ್ಲ ಪಾಯಿಂಟ್ಸ್ ಇದೆ, ಇಂಪಾರ್ಟೆಂಟ್ ಪಾಯಿಂಟ್ಸ್. ನಾವು ಈಗ ಇಂಟರ್ವ್ಯೂ ತಗೊಳ್ಳುವವನು ಏನ್ ನೋಡ್ತಾನೆ, ನಾನೀಗ ಇಂಟರ್ವ್ಯೂ ಕೊಡಬೇಕಾದ್ರೆ ಯಾವ ತರ ಹೋಗ್ಬೇಕು, ಒಂದು ಕೀ ಪಾಯಿಂಟ್ಸ್ ಹೇಳ್ತೀನಿ. ಸೊ ನಿಮ್ಮ ನಿಮ್ಮ ಗಮನದಲ್ಲಿ ಹಾಕೊಳ್ಳಿ. ಸೊ ನಿಮ್ಮ ಹತ್ರ 1.5 ಗಂಟೆ ಟೈಮ್ ಇದೆ ಬಸ್ ಅಲ್ಲಿ, ದಯವಿಟ್ಟು ವೇಸ್ಟ್ ಮಾಡಬೇಡಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಹೋಲ್ಸೇಲ್ ಡೀಲರ್ಸ್ ಇನ್ ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್. ಆಲ್ ಬ್ರ್ಯಾಂಡ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಐಟಮ್ಸ್ ಆರ್ ಅಂಡರ್ ಒನ್ ರೂಫ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಅಪೋಸಿಟ್ ಸಚಿನ್ ಟ್ರೇಡರ್ಸ್, ಮೇನ್ ರೋಡ್, ದರ್ಬೆ, ಪುತ್ತೂರ್. ಕಾಂಟ್ಯಾಕ್ಟ್ 8105973951, 9481644951, 9663814451.
0825120551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.